ದಲಿತರ ನಾಯಕ ಬಡವರ ಆಶಾಕಿರಣವಾಗಿದ್ದ ಸಚಿವ ಉಮೇಶ್ ಕತ್ತಿ ಅವರ ನಿಧನಕ್ಕೆ ಹುಕ್ಕೇರಿ ನಗರದ ಗ್ರಾಮಸ್ಥರಿಂದ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ ವರೆಗೆ ದೀಪದ ಮೆರವಣಿಗೆ ಮೂಲಕ ಶ್ರದ್ಧಾಂಜಲಿ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಅವಸಿಕರ್ ಆಶ್ರಮದ ಶ್ರೀ ಅಭಿನವ ಮಂಜುನಾಥ್ ಶ್ರೀಗಳು ಮತ್ತು ಪುರಸಭೆ ಅಧ್ಯಕ್ಷ ಎ.ಕೆ. ಪಾಟೀಲ್, ಉಪಾಧ್ಯಕ್ಷ ಆನಂದ್ ಗಂಡ ಹಾಗೂ ಪ್ರಜ್ವಲ್ ನೀಲಸ್ಗಿ, ಈರಣ್ಣ ಗಣಾಚಾರಿ, ಅಪ್ಪುಶತ್ ತುಪಚಿ, ಸುಹಾಸ್ ನೂಲಿ, ರಾಜು ಮುನ್ವಳ್ಳಿ, ಮಧುಕರ್ ಕರ್ಣಿ, ಕುಮಾರ್ ಜುಟ್ಟಾಳೆ, ಪುರಸಭೆ ಸದಸ್ಯರು ಮತ್ತು ಹುಕ್ಕೇರಿ ನಗರದ ಯುವಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು. ಇವತ್ತು ನಮ್ಮೊಂದಿಗಿಲ್ಲ ಉಮೇಶ್ ಕತ್ತಿ ಅವರು, ಎಲ್ಲರ ಮನಸ್ಸನ್ನ ಗೆದ್ದಿರುವ ಅಪರೂಪದ ಜನನಾಯಕ. ಬಹುಶಃ ನಮಗೆಲ್ಲರಿಗೂ ಕೂಡ ಇವತ್ತು ಎಂತ ಭಾವನೆ ನಿರ್ಮಾಣ ಆಗಿದೆ ಅಂತಂದ್ರೆ, ಉಮೇಶ್ ಕತ್ತಿ ಅವರು ಕೇವಲ ಕತ್ತಿ ಮನೆತನಕ್ಕೆ ಬಂಧು ಆಗಿರಲಿಲ್ಲ, ಎಲ್ಲರಿಗೂ ಬಂಧು ಆಗಿರುವಂತ ಉಮೇಶ್ ಕತ್ತಿ ಅವರನ್ನು ಕಳ್ಕೊಂಡು ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ ಇಡೀ ರಾಜ್ಯ ಶೋಕದಲ್ಲಿದೆ. ಉಮೇಶ್ ಕತ್ತಿ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅನ್ನುವ ಸದ್ಭಾವನೆ ನಮಗಿದೆ. ಎಲ್ಲ ಜನತೆ ಯುವಕರು ಇವತ್ತವರಿಗೆ ಈ ದೀಪವನ್ನು ಸಮರ್ಪಣೆ ಮಾಡುವ ಮುಖಾಂತರ, ಉಮೇಶ್ ಕತ್ತಿಯವರೇ ಮತ್ತೆ ಹುಟ್ಟಿ ಬನ್ನಿ, ನಮ್ಮ ಜನರ ಸಂಕಷ್ಟಕ್ಕೆ ನೀವು ನಿಲ್ಲಬನ್ನಿ ಅನ್ಕೊಂಡು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಆದರ್ಶವನ್ನು ಎಲ್ಲರೂ ಮೈಗೂಡಿಸಿಕೊಂಡು ಬದುಕ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಸಂಕಲ್ಪ ಮಾಡ್ತಾ ಇದ್ದಾರೆ. ಉಮೇಶ್ ಕತ್ತಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ನೀಡಬೇಕು. ಅವರ ಅಗಲಿಕೆ ರಮೇಶ್ ಕತ್ತಿಯವರಿಗೆ, ನಿಖಿಲ್ ಕತ್ತಿಯವರಿಗೆ, ಪವನ್ ಕತ್ತಿಯವರಿಗೆ, ಪೃಥ್ವಿ ಕತ್ತಿಯವರಿಗೆ ಹಾಗೂ ಕತ್ತಿ ಮನೆತನಕ್ಕೆ ಆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.